ಬೇಸಿಗೆಗಾಲ ಆಯ್ತು, ಚಳಿಗಾಲ ಆಯ್ತು, ಈಗ ಮಳೆಗಾಲದಲ್ಲೂ ನಮ್ದೊಂದು ಲವ್ ಸ್ಟೋರಿ ಇದೆ ಅಂದ್ಬಿಟ್ಟು ಈ ಸಿಂಪಲ್ ಹೀರೋಯಿನ್ ಹೀರೋ ನನ್ನ ಈ ತೋಟದಲ್ಲಿ ಬಂದು ನಿಲ್ಸ್ಕೊಂಡು ಕತೆ ಹೇಳ್ತೀನಿ ಅಂತಿದ್ದಾರೆ. ಈಗ ಮಳೆ ಬರೋ ವಾತಾವರಣ ಬೇರೆ ಕಾಣಿಸ್ತಾ ಇದೆ. ಏನಾಯ್ತು ಹೀರೋ ನಿಮ್ಗೆ? ಫುಲ್ ಫೀಲಿಂಗ್ ಅಲ್ಲಿ ನಿಮ್ಮ ಮಗ. ಈ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೈಟ್ ಪ್ರಾಪರ್ಟಿಗಳೆಲ್ಲ ಮೇಲೆ ಹೋಗ್ತಾ ಇರ್ಬೇಕು ನನ್ಗೆ. ಓ, ಈ ಸ್ಟೋರಿ ಎಲ್ಲೋ ಕೇಳ್ದಂಗಿದೆಯಲ್ಲ. ಇಲ್ಲ ನೋಡ್ದಂಗೆ ಸದ್ಯದಲ್ಲಿ ನಾವಿಬ್ರು ಮೇಲೆ ಹೋಗ್ಲಿಲ್ಲ. ಅವ್ರ ಪ್ರಾಪರ್ಟಿ ತಾನೆ ನೀವು? ಅವ್ರ ಪ್ರಾಪರ್ಟಿ ತಾನೆ? ಸೊ ಹಾಡ್ ನೋಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಒಂದು ರೊಮ್ಯಾಂಟಿಕ್ ಸಾಂಗು. ಇದೇ ತರ ಆ ಜಾಗದಲ್ಲಿ ತೆಗ್ದಿರೋದು. ಎಲ್ಲಿ ಇದು ಶೂಟ್ ಆಗಿರೋದು? ಚೆನ್ನಾಗಿ ನಡ್ಕೊಂಡು ಹೋಗಿದ್ದೀನಲ್ಲ ನಾನು, 4 ಕಿಲೋಮೀಟರ್ ನಡೆದಿದ್ದೀನಿ. ಎಲ್ಲ ಕಷ್ಟಪಟ್ಟಿದ್ದೀನಿ ಅಂದ್ರೆ ನಂದಿನಿ ಲೇಔಟ್ ಇಂದ ಮಲ್ಲೇಶ್ವರ ಮೇಲೆ ನಡೆದಿದ್ದೀನಿ. ನಂದಿನಿ ಲೇಔಟ್ ಅಲ್ಲ, ನಮ್ಮನ್ನೆಲ್ಲ ಏನು ಪಲ್ಲಕ್ಕಿಲ್ಲಿ ಹೊತ್ಕೊಂಡು ಬಿಡ್ತಿರಲಿಲ್ಲ ಇವ್ರು ನಡ್ಕೊಂಡು, ನಾವು ನಡ್ಕೊಂಡೆ ಹೋಗ್ತಾ ಇದ್ವಿ ಕ್ಯಾಮ್ರಾ ತಗೊಂಡು. ಬಟ್ ಸಾಂಗ್ ಹೇಳ್ಬೇಕು ಅಂದ್ರೆ ಸಚಿನ್ ಅವ್ರದ್ದೇ ಥೀಮ್ ಎಲ್ಲ ಬಂದಿದ್ದು. ಇನ್ನೊಂದು ಹೀರೋಗಿನ ಲವ್ ಆಗುತ್ತೆ, ಒಂದು ಫೀಲ್ನ ನಾವು ಏನಾದರೂ ಬೇರೆ ರೀತಿ ತೋರ್ಸೋಣ ಅವಾಗ ಅವ್ರಿಗೆ ಒಂದು ಐಡಿಯಾ ಕೊಟ್ಟು ಈ ರೀತಿ ಅವ್ನು ನಾನು ಫಸ್ಟ್ ಲವ್ ಫೀಲ್ ಆಗಿದೆ ಅವ್ನು ಮೇಲ್ಕ್ ಹೋಗ್ಲಿ ಅಂದ್ರೆ, ಇಲ್ಲ ಅವನು ಹೋದ್ರೆ ಅದಕ್ಕೆ ಕಂಫರ್ಟಬಲ್ ಆಗಿರಲ್ಲ, ಅವ್ನ ಪಕ್ಕದ ಪ್ರಾಪರ್ಟಿಗಳೆಲ್ಲ ಮೇಲೆ ಹೋಗ್ಲಿ ಅಂದ್ರೆ. ನಂಗೆ ಸ್ಟಾರ್ಟಿಂಗ್ ತಮಾಷೆ ಅಂದರೆ ಈ ಕಾರ್ ಇರುತ್ತೆ, ಕಾರ್ ಮೇಲೆ ಹೋಗುತ್ತೆ ಅದು, ಇಲ್ಲ ಮಾಡೋಣ ಅಂದ್ಬಿಟ್ಟು ಅದಾದಮೇಲೆ ಅವರೊಂದು ಪ್ಲ್ಯಾನ್ ಮಾಡಿ ಈ ರೀತಿ ಒಂದು ಸ್ಟೋರಿ ಬೋರ್ಡ್ ಥರ ಮಾಡ್ಕೊಂಡು ಅವ್ನು ಹಿಂಗೆ ಬರ್ತಾ ಇದ್ರೆ ಹಿಂಗೆ ಪ್ರಾಪರ್ಟಿ ಮೇಲೆ ಹೋಗುತ್ತೆ, ಇದ್ರ ಮಧ್ಯೆ ಮಾಂಟೇಜ್ ಕಟ್ ಮಾಡೋಣ ಅಂತ ಮಾಡಿ. ಸೊ ಅದನ್ನು ಬ್ಲೂ ಮೆಟಲ್ಲಿ ಒಂದೊಂದೇ ಶರ್ಟ್ ತೊಗೊಂಡು ಅದನ್ನು ಸಿಸ್ಟಮಿಗೆ ಹಾಕ್ಕೊಂಡು ಸುಮಾರು 4 ಮಂತ್ಸ್ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಡೇ ಆ್ಯಂಡ್ ನೈಟ್ 4 ಮಂತ್ಸ್ ವರ್ಕ್ ಮಾಡಿ, ಆ ರೆಂಡ್ರಿಂಗು, ಆ ಟೈಮಿಂಗು, ಆ ಪೇಷನ್ಸು. ಆಮೇಲೆ ಒಬ್ಬರೇ ಅಲ್ವಾ ನೀವು? ನಾರ್ಮಲ್ ಆಗಿ ಇದು ಹಾಲಿವುಡ್ ಬಾಲಿವುಡ್ ಸಿನಿಮಾದಲ್ಲಿ ಮಾಡಿದ್ರು ಒಂದು ಟೋಟಲ್ ಟೀಮ್ ಇರುತ್ತೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ, ಅಥವಾ ಅವ್ರು ಫುಲ್ ಟೋಟಲ್ ಟೀಮ್ ಇರುತ್ತೆ. ಒಂದೇ ಸಿಸ್ಟಮ್ ಒಬ್ರೆ ಬಹಳ ಕಷ್ಟ. ಸಚಿನ್ ಒಬ್ರೆ ಒಬ್ರೆ ಮಾಡಿದ್ರು, ನಿದ್ದೆ ಮಾಡದೆ ಮಾಡಿದ್ದಾರೆ. ಆಕ್ಚುಲಿ ಹೀರೋ ಎಸ್ಪೆಷಲಿ ತುಂಬಾ ಕಷ್ಟಪಟ್ಟು ನಡೆದಿದ್ದಾರೆ. ಎಷ್ಟು ಕಷ್ಟಪಟ್ಟು ನಡೆದಿದ್ದಾರೆ ಅಂದ್ರೆ ಅದನ್ನ ನಾವು ವಿವರಿಸಕ್ ಸಾಧ್ಯನೇ ಇಲ್ಲ. ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಅದಕ್ಕೆ ನಡೆಯೋದಕ್ಕೂ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಸ್ಲೋ ಮೋಷನ್ ನಡ್ಕೊಂಡ್ ಬಂದಿನ ಅದೇ. ಹೌದು ಹೇಳಿ ಅವ್ರಿಗೆ. ಅವರು ನೀವು ನೋಡಿ ಪ್ರಾಪರ್ಟಿ ಎಲ್ಲಾರು 120 ಫ್ರೇಮ್ಸ್ ಅನ್ಕೋಬೇಕು ಆ ರೀತಿ ನಡೀತಾರಲ್ಲ ಅದು. ಓಕೆ, ಮಳೆಗಾಲದ ಶೂಟಿಂಗ್ ಎಲ್ಲ ಕೂರ್ಗಲ್ ಮಾಡಿದ್ರಲ್ಲ ನೀವು, ಅಲ್ಲೊಂದು ಲವ್ ಸ್ಟೋರಿ, ಅದೇನ್ ಬೇಸ್? ಲವ್ ಸ್ಟೋರಿ ಬೇಸ್ ಅದು. ಅಲ್ಲಿ ಯಾವ ತರ ಸ್ಟೋರಿ ಯಾವ ತರ ತಗೊಂಡು ಹೋಗ್ತೀರಾ ಅಲ್ಲಿ ಕೂರ್ಗ್ಗೆ? ಇಲ್ಲಿ ಬರೀ ಕಾಲೇಜ್ದು ವಿಂಟರ್ದು ಅಂತ ಹೇಳಿದ್ರೆ. ಹೌದು, ಅಂದ್ರೆ ಆ ಫನ್ ಎಲಿಮೆಂಟ್ ಇದೆ, ಡೈಲಾಗ್ಸ್ ಇದೆ, ಪಂಚಿಂಗ್ ಡೈಲಾಗ್ಸ್ ಎಲ್ಲ ಇದೆ. ಬಟ್ ಅಲ್ಲಿ ಜಾಸ್ತಿ ಅಂದ್ರೆ ಅದು ಟೋಟಲ್ ಒನ್ ಡೇ ಅಲ್ಲಿ ನಡೆಯುವ ಸ್ಟೋರಿ. ಬೆಂಗಳೂರು ಪೋರ್ಷನ್, ಮಂಗಳೂರು ಪೋರ್ಷನ್ ಒನ್ ಡೇ ನಡೆಯುವ ಸ್ಟೋರಿ ಅಲ್ಲ, ಬಟ್ ಕೂರ್ ಪೋರ್ಷನ್ ಟೋಟಲ್ ಒನ್ ಡೇ ಅಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ. ಅಯ್ಯೋ, ಇವ್ರ ಜರ್ನಿ ಇನ್ನೂ ಮುಗ್ದಿಲ್ಲ. ಸೊ ನಾ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ, ನೀವೊಂದು ಬ್ರೇಕ್ ತಗೊಳ್ಳಿ.